ಇದು ಬೇರೆ ರೀತಿಯಾದಂತಹ ಆಯಾಮಕ್ಕೆ ಹೋಗ್ತಾ ಇದೆ. ಮುಂದೆ ಬೇರೆ ರೀತಿಯಾದ ಗಲಾಟೆಗಳಾಗ್ಬೋದು. ಈ ಬರೀ ಬಾಯಿ ಮಾತಲ್ಲಿ ಇದು ಮಾಡ್ತಾ ಇರೋದಕ್ಕೆ ಸುದೀಪ್ ಅವ್ರಿಗೆ ಈಗ ಕೆಟ್ಟೆಸು ಬರ್ತಾ ಇದೆ. ಇದು ಬೇರೆ ರೀತಿಯಾದ ದೊಂಬಿ ಗಲಾಟೆ ಕೊಲೆಗಳಾಗೋ ಲೆವೆಲ್ಗಿದೆ. ಪ್ರತಿಯೊಬ್ಬರು ಅಭಿಮಾನಿಗಳು 2 ಗಂಟೆ 3 ಗಂಟೆ ರಾತ್ರಿಗೆಲ್ಲ ಫೋನ್ ಮಾಡಿದ್ದಾರೆ 2 ದಿನದಿಂದ. ಅವ್ರ ನೋವುಗಳು ಒಬ್ಬೊಬ್ರು ಹೇಳ್ಕೊಂತಾರೆ, ನನಗೆ ಅಷ್ಟು ನೋವಾಗುತ್ತೆ ಅಣ್ಣ, ಅವ್ರು ತಪ್ಪು ಮಾಡಿದ್ದಾಯ್ತು, ಇದು ಮಾಡಿದ್ದಾಯ್ತು, ಏನಕ್ಕನ ಅವ್ರೊಬ್ಬನ ಟಾರ್ಗೆಟ್ ಮಾಡ್ತಾರೆ. ಈಗ ಪ್ರೆಸೆಂಟು ಅವ್ರ ಹತ್ರ ನೀನೆಲ್ಲ ಹೇಳ್ತಾರೆ ಸುಮಾರು ಜನ ಎಲ್ಲ ಬಾಂಬೆಲ್ಲೆಲ್ಲ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಿನಗೆ ತಾಕತ್ತಿದ್ರೆ ನೀನು ಒಬ್ಬ ಗಂಡಸೇ ಆಗಿದ್ರೆ ನೀನು ಮಾಧ್ಯಮದ ಮುಂದೆ ಬಂದ್ಬಿಟ್ಟು ಶಾರುಖ್ ಖಾನ್, ಋತಿಕ್ ರೋಷನ್, ಅಜಯ್ ದೇವಗನ್ ಇದೆಲ್ಲ ಬರೀ ಜನಗಳು ಹಾಳಾಗತ್ತದನ್ನೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರೋದು, ಅವ್ರನ್ನ ಯಾಕೆ ನೀನು ಪ್ರಶ್ನೆ ಮಾಡ್ತಾ ಇಲ್ಲ? ನನ್ನ ಕ್ವಶನ್ ಇದೇನೆ, ನೀನು ಬಂದು ಹೇಳ್ತಾ ಇಲ್ಲ ಜನಗಳು ಸೇವೆ ಮಾಡಿ ಇದೆಲ್ಲ ಹೇಳ್ತಾ ಇಲ್ಲ, ಎಲ್ಲರ ಮುಂದೆ ವಿರುದ್ಧ ದನಿ ಎತ್ತದ ಅಂತಂದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಏನಕ್ಕೆ ಪ್ರತಿ ಆಗಿರೋ ಕೆಲಸನೇ ಬಿಟ್ಬಿಟ್ಟು ಬರೀ ಸುದೀಪ್ ಅವ್ರನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಸುದೀಪ್ ಅವ್ರ ಕಡೆಯಿಂದ ಹೇಳ್ತಾ ಇಲ್ವಾ? ಆದರೆ ಇದು ಮೀಡಿಯಾ ನೋಡ್ದ ಅಂತಂದ್ರೆ ಸುದೀಪ್ ಅವರು ಜನಗಳಿಗೆ ಒಂದು ಕ್ಲಾರಿಟಿ ಕೊಡಲೇಬೇಕು, ನಿಮ್ಮ ಅಭಿಮಾನಿಗಳಿಗೋಸ್ಕರ, ಕರ್ನಾಟಕ ಜನತೆಗೋಸ್ಕರ. ಜನಗಳು ಗೊತ್ತೋ ಗೊತ್ತಿಲ್ಲದೇ ನೀವು ಹಾಡು ಕೊಟ್ಟಿದ್ರಿ, ಅದರಿಂದ ಹಾಳಾಗಿದ್ದಾರೆ. ಇದಕ್ಕೆ ಮೇಲೆ ಇದರಿಂದ ಹಾಡಬೇಡಿ ಅಂತ ಅವ್ರಿಗೆ ಹೇಳ್ಬೇಕಂತೆ. ಸುದೀಪ್ ಅವ್ರು ಬಂದು ಜಾಕ್ ಮಂಜಾ ಅವ್ರು ಹೇಳ್ಬಾರ್ದಂತೆ, ಅವರ ಅಭಿಮಾನಿಗಳು ಯಾರು ಬಂದು ಹೇಳ್ಬಾರ್ದಂತೆ, ಸುದೀಪ್ ಅವರು ಎಲ್ಲಾದರೂ ಬಂದು ಮೀಡಿಯಾ ಮುಂದೆ ಹೇಳಿದಾರಾ ಅಂತ ನನ್ನ ಕ್ವಶನ್ ಕೇಳ್ತಾ ಇದ್ದಾರೆ. ಅವ್ರ ಫಾಲೋವರ್ಸ್ಗಳು ಹಿಂಬಾಲಕರು ಕೇಳ್ತಾ ಇದ್ದಾರೆ ಕ್ವಶನ್ ಫೋನ್ ಮಾಡಿ. ನೀವು ನಮ್ಮನ್ನು ಮಾತ್ರ ದೂರ್ತಿರಲ್ಲ, ಅವ್ರು ಬಂದು ಇದು ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿಬಿಟ್ರೆ ಸಾಕಾ? ಜನಗಳಿಗೆ ಏನಾದರೂ ಬಂದು ಮೆಸೇಜ್ ಕೊಟ್ಟಿದ್ದಾರೆ ಆಡಬೇಡ್ರಪ್ಪ ಮಾಡಬೇಡ್ರಪ್ಪ ಇದು ತುಂಬ ಕೆಟ್ಟದು ಅಂತ, ಆ ರೀತಿ ಕೊಟ್ಟು ಇದು ಮಾಡ್ದ ಅಂತಂದರೆ ಅವ್ರಿಗೆ ನಿಲ್ಲಿಸ್ತಾರೆ. ಇಲ್ದೋದು ಅಂತಂದ್ರೆ ಇದು ಮುಂದೆ ಹೊರ್ಕೊಂಡು ಹೋಗ್ತಾನೇ ಇರುತ್ತೆ. ನೋಡಿ, ಇವ ನೆನ್ನೆ ಅಂತೂ ಇನ್ನೊಂದು ವಿಡಿಯೋ ಮಾಡಿದ್ದಾನೆ, ತುಂಬ ಅಸಹ್ಯಕರವಾಗಿದೆ. ಅವ ತಾಯಿ ಹೆಣ್ಮಕ್ಳು ನಿಂದನೆ ಅಂತ ಹೇಳ್ತಾನೆ. ಈಗ ಹೇಳ್ತಲ್ಲ ಅವ್ರ ಹತ್ರ ನಿನ್ನ ಚೇಲ ಮಾಡಿದನ್ನು ನೋಡಿ, ಇವತ್ತು ಆ ಹೆಣ್ಣು ಸುದೀಪ್ ಅವ್ರ ತಾಯಿ ಬಗ್ಗೆ ಎಲ್ಲ ಮಾತಾಡಿದ್ದಾನೆ, ಇದು ನಿಂದನೆ ಅಲ್ವೇನೋ. ಲೇ ಮುಟ್ಟಾಳ, ನೀನು ಹೇಳೋದು ಅರ್ಥ ಮಾಡ್ಕೊ. ಪ್ರತಿಯೊಬ್ಬರಿಗೂ ನೀನು ಬುದ್ಧಿ ಹೇಳ್ಬೇಕು ಅಂದ್ರೆ ಗುರು ಶಿಷ್ಯಂದ್ರಿಗೆ ಒಳ್ಳೆ ದಾರಿ ಕಳಿಸು, ಅಲ್ಲಲ್ಲಿ ಇನ್ನೂ ಗಿಡಗಳನ್ನ ನೆಟ್ಸು, ಇಲ್ದರ ಒಳ್ಳೆ ಸೇವೆ ಮಾಡಿಸು. ಯಾವನೋ ಒಬ್ಬ 11 ವರ್ಷದ ಹುಡುಗನ ಕೊಲೆ ಮಾಡ್ದ ಅಂತ ಹೇಳ್ತಾ ಇದೆಯಲ್ಲ, ನೀನೇನು ಪರಿಹಾರ ಕೊಟ್ಟೆ? ಅವ್ರ ಮನೆಗೆ ಹೋಗಿ ಏನಾದ್ರು ಪರಿಹಾರ ಕೊಟ್ಟಿದ್ದೇನೋ? ನೀನು ಮಾತಾಡ್ತೀಯಲ್ಲ, ದಿನಾಸಾಯಿ ಅವ್ರಿಗೆ ಅಳವರ್ಯಾರು ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಯಾರ್ಯಾರೋ ಏನೇನೋ ಕಾರಣಕ್ಕೆ ಏನೇನೋ ಆಗುತ್ತೆ, ಅದಕ್ಕೆ ಸುದೀಪ್ ಅವರೇ ಕಾರಣ. ಅದೇ ಹೇಳ್ತಾ ಒಂದು ಈಗ ಉದಾಹರಣೆ ಕೊಟ್ಟಿದ್ದು, ಸುದೀಪ್ ಅವರು ಒಂದು ಇದು ಕ್ಯಾರೆಟ್ ಇದು ಮಾಡಿದ್ರು ಕೋಟಿ ಗೋಪಾತ್ರೆಯಲ್ಲಿ, ಬ್ಯಾಂಕ್ ದರೋಡೆ ಆಗಿದ್ದಕ್ಕೆಲ್ಲ ಅವ್ರು ಹೊರೇನ. ಆ ಥರ ಒಂದು ಕ್ವಶನ್ ಇಲ್ಲಿ ಉತ್ತರ ಆಗುತ್ತೆ. ದಯಮಾಡಿ ಸುದೀಪ್ ಅವರು ಇದನ್ನ ಬಗೆಹರಿಬೇಕು ಅಂತಂದರೆ ನೀವು ಮಾಧ್ಯಮದ ಮುಂದೆ ಬಂದು ಇದಕ್ಕೊಂದು ದನಿ ಎತ್ತಲೇಬೇಕು. ನೀವು ಹಂಗೆ ಇದ್ದ ಅಂತಂದರೆ ಪ್ರತಿದಿನ ಆಗ್ತಾನೆ ಇರುತ್ತೆ. ಅಭಿಮಾನಿಗಳು ಸಾವಿರಾರು ಕಾಲುಗಳು ಬೇಕಾದ್ರೆ ನಾನು ಲಿಸ್ಟ್ ತೋರಿಸ್ತೀನಿ ನೋಡಿ, ಸಾವಿರಾರು ಕಾಲುಗಳು ಹೆಣ್ಮಕ್ಳಿಂದ ಹಿಡಿದು ಗಂಡು ಮಕ್ಕಳು ಪ್ರತಿಯೊಬ್ಬರು ಸರ್ ಬಾಂಬೆಯಿಂದ ಮಾಡಿದ್ದಾರೆ, ಗೋವಾದಿಂದ ಮಾಡಿದ್ದಾರೆ, ಕೊಲ್ಲಾಪುರದಿಂದ ಮಾಡಿದ್ದಾರೆ. ನೀವು ಹ್ಞೂ ಅಂತ ಹೇಳಿ ಅಣ್ಣ, ನಮ್ಮ ಕಡೆ ನಾವು ಒಂದು 5 ಜನ ಬರ್ತೀವಿ, 10 ಜನ ಬರ್ತೀವಿ, ಚಿತ್ರದುರ್ಗದಿಂದ ಅಂತ ಬಸ್ಸಿಂದನೇ ಬರ್ತೀನಿ ಅಂತಾರೆ. ದಯಮಾಡಿ ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ. ಎಲ್ಲಾದರೂ ಹೇಳ್ತಾ ಇಲ್ಲ, ಅವರು ಕಲ್ಪವೃಕ್ಷಕ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ದಾರಿಲೆಲ್ಲೋ ಸಿಕ್ಕಿ ಅಭಿಮಾನಿಗಳ ಕೈಗೆ ಸಿಕ್ಕಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗಿ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತೋ, ಪ್ರಾಣನೇ ಹೋಯ್ತೋ, ಇಲ್ಲಾಂತಂದ್ರೆ ಇವ್ರು ಹೊಡೆದಾಕ್ದವ್ರಿಗೆ ಪ್ರಾಣನೇ ಹೋಯ್ತೋ, ಅವ್ರನ್ನೆಲ್ಲ ಒಬ್ಬರು ಸತ್ತವನು ಸತ್ತೋಯ್ತಾನೆ, ಅವ್ರ ಫ್ಯಾಮಿಲಿಗೆ ಡ್ಯಾಮೇಜು, ಹೊಡೆದಾಕ್ದವ್ರನ್ನ ಎತ್ಕೊಂಡು ಜೈಲಿಗೆ ಹಾಕ್ತಾನೆ, ಅದು ಅವ್ರ ಫ್ಯಾಮಿಲಿಗೆ ಡ್ಯಾಮೇಜು. ದಯಮಾಡಿ ಈ ರೀತಿ ಆಗಕ್ಕೆ ಬಿಡಬೇಡಿ. ಇದು ಒಳ್ಳೆ ರೀತಿಯಲ್ಲಿ ಮುಗಿಬೇಕು ಅನ್ನೋದು ನನ್ನ ಕನ್ನಡ ಯೋಗಿ ಆದಂಥ ರಾಜಹಂಸದ ಅಭಿಮಾನಿಯಾಗಿ ಒಬ್ಬನೇ ಬಂದಿದ್ದೀನಿ. ಒಂದೇ ಒಂದು ಕರೆ ಕೊಟ್ಟಿಲ್ಲ ಅಂತಂದರೆ ಸಾವಿರಾರು ಜನ ಬಂದು ಸೇರಕ್ಕೆ ರೆಡಿ ಇದ್ರು ಇಲ್ಲಿ. ಇದೆಲ್ಲ ಮಾಡೋದ್ರಿಂದ ಬೇರೆ ರೀತಿಯಾದಂತಹ ತಿರ್ಗಾ ಅವನಿಗೆ ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಮುಕ್ತಾಯ ಆಗಬೇಕು. ನೀನು ಯಾವುದೇ ರೀತಿಯಾದಂತಹ ನಿನ್ನ ಮೇಲೆ ದ್ವೇಷ ಇಲ್ಲ, ನೀನು ಒಳ್ಳೆ ಜನಸೇವೆ ಮಾಡ್ಕೊಂಡು ಹೋಗು, ನಿನಗೂ ಒಳ್ಳೇದಾಗುತ್ತೆ. ಇಲ್ಲಿಗೆ ಯಾವುದೇ ಹೀರೋಗಳು ಮಾಡಿದ್ರು ಸರಿ ಅದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಅದಕ್ಕೆ ಒಂದು ಮೆಸೇಜ್ ಇರುತ್ತೆ. ನಾನು ಹೇಳ್ತಾ ಇಲ್ಲ, ನಾವು ಈ ಥರ ಹಿಂಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಫಿಲಮ್ ಚೇಂಬರ್ಗೆ ಬಾ, ನಿನಗೇನೋ ಸಿನಿಮಾ ಮಾಡಿದ್ರಲ್ಲ ಕೆಟ್ಟಿದ್ದು ಅನಿಸ್ತಂದ್ರೆ ಸರ್ ಈ ಥರ ಕೆಟ್ಟದಂಗೆ ಮಾಡಿದರೆ ನಿಮ್ಮ ಹೀರೋಗಳಿಗೆ ಹೇಳಿ ಈ ರೀತಿ ಮಾಡೋ ತಪ್ಪು ಜನಗಳು ತಪ್ಪು ಬಂದ ಅದನ್ನ ನೀನು ಮನವಿ ಮಾಡಿ ಅದ್ರ ಬಗೆ ಬರಿಸ್ಬೋದು ಬರ್ತು. ಬಾಯಿ ಇದೆ, ಮೊಬೈಲ್ ಇದೆ, ಇಂಟರ್ನೆಟ್ ಇದೆ ಅಂತ ಎಲ್ಲೋ ಕುಂತ್ಕೊಂಡು ಯಾವುದೋ ದೇಶದಲ್ಲಿ ಕುತ್ಕೊಂಡು ಏನೋ ಯಾವುದೋ ರಾಜ್ಯದಲ್ಲಿ ಕುತ್ಕೊಂಡು ಮಾತಾಡಿ ಅಭಿಮಾನಿಗಳ ಮಧ್ಯೆ ಕುಲುದೂಷ ಹೇಳ್ತಾ ಇಲ್ಲ, ತುಂಬ ನೋವಾಗುತ್ತೆ. ಆಗೋದಿಲ್ಲ ಸರ್, ಇದು ಒಳ್ಳೆ ರೀತಿಯಲ್ಲಿ ಮುಕ್ತಾಯ ಆಗಬೇಕು, ಅದೇ ನನಗೆ ಬೇಕಾಗಿರೋದು. ಸುದೀಪ್ ಅಭಿಮಾನಿಗಳು ಅಷ್ಟೇ, ಅಹೋರಾತ್ರ ಅಭಿಮಾನಿಗಳು ಅಷ್ಟೇ, ದಯವಿಟ್ಟು ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತಂದರೆ ನೀವು ಅಭಿಮಾನಿಗಳೆಲ್ಲ ಸೇರಿ ಅಹೋರಾತ್ರ ಅವ್ರಿಗೆ ಫೋನ್ ಮಾಡಿ ಈ ರೀತಿ ತಪ್ಪು ಮಾಡ್ತಾ ಇರೋದು ನಾವು ತಪ್ಪಾಗುತ್ತೆ, ನಾಳೆ ದಿನ ಕೆಟ್ಟರಿ ದಿನ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕೇಳ್ಕೊಳ್ಳಿ. ಸುದೀಪ್ ಅಭಿಮಾನಿಗಳು ಇದಕ್ಕೆಲ್ಲ ಸುದೀಪ್ ಅವ್ರಿಗೆ ಅವರ ಸಂಘದ ಅಧ್ಯಕ್ಷರುಗಳಿಗೆಲ್ಲ ಮಾತಾಡಿ ನೀವು ಒಂದು ಸತಿ ಹೋಗಿ ಸೇರಿ ಸುದೀಪ್ ಅವ್ರ ಹತ್ರ ಇದಕ್ಕೊಂದು ಮುಕ್ತಾಯ ಆಗಬೇಕು ಅಂತಲೇ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಪ್ಪು ಬಾಸ್, ಜೈ ಡಾಕ್ಟರ್ ರಾಜ್ಕುಮಾರ್.